ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ತುಂಬ ಜನ ಕೇಳುವಂಥ ಪ್ರಶ್ನೆ, ದುಡ್ಡು ತಗೊಂಡಿದ್ದಾರೆ ಗುರುಗಳೇ, ದುಡ್ಡು ಕೊಡ್ತಾ ಇಲ್ಲ, ತುಂಬ ಸತಾಯಿಸ್ತಾ ಇದ್ದಾರೆ, ನಮ್ಮ ಹಣ ನಮಗೆ ವಾಪಸ್ ಬರೋದಕ್ಕೆ ಪರಿಹಾರ ಕ್ರಿಯೆಗಳನ್ನ ಕೊಡಿ ಅಂತ. ಎಷ್ಟೇ ಪರಿಹಾರ ಕ್ರಿಯೆಗಳು ಇದ್ದರೂ ಸಹಿತ ಇನ್ನೊಂದೇನಾದರೂ ಸಿಗುತ್ತಾ, ಇನ್ನೂ ಈಸಿ ವೇನಲ್ಲಿ ಏನಾದರೂ ಆಗುತ್ತಾ, ಅಥವಾ ನನಗೆ ಸೆಟ್ ಆಗುವಂಥ ಪರಿಹಾರ ಕ್ರಿಯೆ ಯಾವ್ದಾದ್ರು ಸಿಗುತ್ತಾ ಅನ್ನೋಂಥದ್ದನ್ನು ಜನ ಹುಡುಕ್ತಾ ಇರ್ತಾರೆ. ಇಲ್ಲಿ ಪರಿಹಾರ ಕ್ರಿಯೆ ಹುಡುಕ್ತಾ ಇದ್ದಾರೆ ಅಂದರೆ ಅವ್ರು ಕೆಟ್ಟವರು ಅಂತಲ್ಲ, ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಕೆಟ್ಟವರು ಅಂತಲ್ಲ, ತಮಗೆ ಸೆಟ್ ಆಗುವಂಥ ಪರಿಹಾರ ಕ್ರಿಯೆ ಯಾವುದಿರ್ಬೋದು. ಹಲವಾರು ಪರಿಹಾರ ಕ್ರಿಯೆಗಳಿದೆ, ಯಾವುದೋ ಒಂದು ಮಾತ್ರ ನಮ್ಮನ್ನು ಕೈ ಹಿಡಿತದೆ, ಎಲ್ಲವೂ ನಮ್ಮನ್ನು ಕೈ ಹಿಡಿತದೆ ಅಂದರೆ ಇಲ್ಲವೇ ಇಲ್ಲ. ಸೊ ಇಲ್ಲಿ ಇವತ್ತು ಹಣ ಕೊಡಬೇಕಾಗಿರುವಂಥ ವ್ಯಕ್ತಿಯ ಹೆಸರು ನಿಮಗೆ ಗೊತ್ತಿರಬೇಕು. ಸೊ ಯಾರಿಗೆ ನೀವು ಹಣ ಕೊಟ್ಟಿದ್ದೀರಾ, ಆ ವ್ಯಕ್ತಿ ಯಾರು ನಿಮಗೆ ಸತಾಯಿಸ್ತಾ ಇದ್ರೋ ಆ ವ್ಯಕ್ತಿಯ ಹೆಸರು ನಿಮ್ಗೆ ಗೊತ್ತಿರಬೇಕು, ಸರಿನಾ? ಸೊ ಇದಕ್ಕೇನು ಮಾಡಬೇಕಂದ್ರೆ, ಈ ಪ್ರಯೋಗವನ್ನು ಮಂಗಳವಾರ ದಿವಸ ನೀವು ಮಾಡಬೇಕು. ಮಂಗಳವಾರ ದಿವಸ ಒಂದು ಸ್ವಚ್ಛವಾಗಿರುವಂಥ, ಅಂದರೆ ಕ್ಲೀನಾಗಿರುವಂಥ ಒಂದು ಅರಳಿ ಎಲೆಯನ್ನು ನೀವು ತೊಗೊಂಬನ್ನಿ. ಅರಳಿ ಎಲೆ, ಈ ಅರಳಿ ಎಲೆಯ ಮೇಲೆ ಸ್ವಲ್ಪ ಚಂದನವನ್ನು ತೊಗೊಂಬನ್ನಿ. ಅಂಗಡಿಗಳಲ್ಲಿ ಚಂದನ ಪೌಡ್ರ್ ಸಿಗುತ್ತೆ, ಪೌಡ್ರ್ ನಾನು ಹೇಳ್ತಾ ಇರೋದು. ಸ್ವಲ್ಪ ಚಂದನವನ್ನು ತೊಗೊಂಬನ್ನಿ, ಗೋರೋಚನ ಅಂತೇಳ್ಬಿಟ್ಟು ಕೇಳಿ, ಗೋರೋಚನ. ಗೋರೋಚನವನ್ನು, ಚಂದನವನ್ನು, ಈ ಎರಡೂ ಪೌಡ್ರನ್ನ ನೀವು ತೊಗೊಂಬನ್ನಿ. ಇದ್ರ ಜೊತೆಗೆ ಏನು ಮಾಡಿ ಅಂತೇಳಿದ್ರೆ, ರೋಸ್ ವಾಟರ್, ರೋಸ್ ವಾಟರ್, ಗುಲಾಬಿ ಜಲ, ರೋಸ್ ವಾಟರ್ ಬರುತ್ತೆ ಪೌ, ಆ ನೀರನ್ನು ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಇದನ್ನು ಶಾಯಿ ರೀತಿಯಲ್ಲಿ, ಅಂದರೆ ಒಂದು ಪೇಸ್ಟ್ ರೀತಿಯಲ್ಲಿ ನೀವು ತಯಾರಿಸ್ಕೊಳ್ಳಿ. ಇದರಿಂದ ಆ ಕೊಡ್ತಾ ಇರುವಂಥ ವ್ಯಕ್ತಿ ಯಾರಿದ್ದಾರೋ, ಅಂದರೆ ನೀವು ಯಾರಿಗೆ ದುಡ್ಡು ಕೊಟ್ಟಿದ್ದೀರಾ, ಯಾರು ನಿಮಗೆ ಸತಾಯಿಸ್ತಾ ಇದ್ದಾರೋ, ಆ ವ್ಯಕ್ತಿಯ ಹೆಸರನ್ನ ಅರಳಿ ಮರದ ಎಲೆಯ ಮೇಲೆ ಬರೀರಿ. ಆಯಿತಾ? ನೀವು ಅದಕ್ಕೆ ಬರೆಯೋದಕ್ಕೆ ಯಾವುದಾದ್ರು ಲೇಖನಿಯನ್ನು ಉಪಯೋಗಿಸ್ತೀವಿ, ಒಂದು ಕಡ್ಡಿ ಗಿಡ್ಡಿ ಏನಾದ್ರು ಬೇಕಂದರೆ ದಾಳಿಂಬೆ ಗಿಡದ ಕಡ್ಡಿ ಇದು ಬೆಸ್ಟು ನನ್ನ ಪ್ರಕಾರ. ಸೊ ಅದನ್ನು ಯೂಸ್ ಮಾಡಿಕೊಂಡು ನೀವು ಬರೀಬೋದು. ಬರೆದಾದ ನಂತರ ಸ್ವಲ್ಪ ಹೊತ್ತಲ್ಲೇ ಅದು ಒಣಗುತ್ತೆ. ಒಣಗಿ ಆದ ನಂತರ ಈ ಎಲೆಯನ್ನು ತಗೊಂಡು ಹೋಗಿ ಯಾವುದಾದ್ರೂ ಎಕ್ಕದ ಗಿಡ, ಎಕ್ಕದ ಗಿಡ ಅಂದರೆ ಈ ದೇವಸ್ಥಾನದಲ್ಲಿರುವಂಥ ಎಕ್ಕದ ಗಿಡ ಅಲ್ಲ, ರಸ್ತೆ ಬದಿಯಲ್ಲೆಲ್ಲರೂ ಎಕ್ಕದ ಗಿಡ ಇರಬೇಕು, ಚೆನ್ನಾಗಿ ಬೆಳೆದಿರಬೇಕು, ಅದರಲ್ಲೂ ಬಿಳಿ ಎಕ್ಕದ ಗಿಡ ಇದ್ದರೆ ತುಂಬ ಚೆನ್ನಾಗಿರ್ತದೆ. ಅದರ ಬುಡದಲ್ಲಿ ಇದನ್ನು ಹೂತಿಡಿ, ಸ್ವಲ್ಪ ಮಣ್ಣು ತೆಗೀರಿ, ಇದನ್ನು ಹಾಕಿ ಮುಚ್ಚಿಡಿ. ಅಲ್ಲೊಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಈ ವ್ಯಕ್ತಿ ಯಾರಿದ್ದಾರೋ, ಯಾವ ಹೆಸರನ್ನು ನಾನು ಬರೆದಿದ್ದೀನೋ, ಅವರು ನನಗೆ ಕೊಡಬೇಕಾಗಿರುವಂಥ ಹಣ ಕೊಡೋ ಥರ ಮಾಡಿ. ಅವ್ರಿಗೂ ಕೂಡ ಆ ಒಂದು ಶಕ್ತಿ ಬರಲಿ, ಯಾಕಂದರೆ ನಮ್ಮ ಅವ್ರ ಹತ್ರ ದುಡ್ಡು ಬಂದು ಅವ್ರು ನಮಗೆ ಕೊಡಬೇಕಾಗುತ್ತೆ. ಅವ್ರ ಹತ್ರ ದುಡ್ಡಿಲ್ಲ ಅಂದರೆ ಎಲ್ಲಿಂದ ಕೊಡ್ತಾರೆ? ಕೆಲವರಿಗೆ ದುಡ್ಡಿರುತ್ತೆ, ನಮಗೆ ಕೊಡೋದಕ್ಕೆ ಮನಸ್ಸು ಬರಲ್ಲ. ಸೊ ಅಂಥವ್ರಿಗೋಸ್ಕರ ಈ ಪರಿಹಾರವನ್ನು ನೀವು ಪ್ರಯೋಗವನ್ನು ಮಾಡ್ಬೋದಾಗಿದೆ. ಬಡ್ಡಿ ವ್ಯಾಪಾರಸ್ಥರು ಈ ಪ್ರಯೋಗವನ್ನು ಮಾಡ್ಬೋದಾದರೆ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಬೇಡಿ. ಬಡ್ಡಿ ಇಲ್ಲದೆ ನಾವು ದುಡ್ಡು ಕೊಟ್ಟಿದ್ದೀವಿ ಅವ್ರು ಕೊಡ್ತಾ ಇಲ್ಲ ಅನ್ನುವಂಥವ್ರು ಯಾರಾದರೂ ಇದ್ದರೆ ಅವರು ಈ ಪ್ರಯೋಗವನ್ನು ಮಾಡಿ, ಖಂಡಿತವಾಗ್ಲೂ ಪ್ರತಿ ಮಂಗಳವಾರ ಈ ಪ್ರಯೋಗ ಮಾಡಿ. ಎಷ್ಟು ಮಂಗಳವಾರ ಮಾಡಬೇಕು ಅಂದರೆ ನಿಮ್ಮ ಹಣ ಬರೋ ತನಕ. ಒಂದು ವಾರ ಮಾಡಿದ್ರಿ, ಎರಡು ವಾರ ಮಾಡಿದ್ರಿ, ವ್ಯಕ್ತಿ ಸಿಕ್ಕದ, ಅವಂತ ದುಡ್ಡು ಕೊಡೋದಕ್ಕೆ ಪ್ರಾರಂಭ ಮಾಡ್ದ, ದುಡ್ಡು ಕೊಟ್ಬಿಟ್ಟ ಅಂತ ಹೇಳಿದ್ರೆ ಮತ್ತೆ ನೀವು ಮಾಡುವಂಥ ಅವಶ್ಯಕತೆ ಇಲ್ಲ. ವ್ಯಕ್ತಿ ಕೊಡ್ತೀನಿ ಕೊಡ್ತೀನಿ ಅಂತಾನೆ ಇದ್ದಾನೆ, ಇನ್ನೂ ಸತಾಯಿಸ್ತಾನೆ ಅಂದರೆ ಈ ಪ್ರಯೋಗವನ್ನು ನೀವು ಕಂಟಿನ್ಯೂಸ್ ಆಗಿ ಮಾಡಬೇಕಾಗುತ್ತೆ. ಎಕ್ಕದ ಗಿಡವನ್ನು ಬೇಕಾದ್ರೆ ನೀವು ಚೇಂಜ್ ಮಾಡ್ಬೋದು. ಅರಳಿಯಲ್ಲೇ ಈ ವಸ್ತುಗಳೆಲ್ಲ ಸೇಮ್ ಇರುತ್ತೆ, ಮಂಗಳವಾರ ದಿನವೇ ಪ್ರಯೋಗ ಇರುತ್ತೆ. ಎಕ್ಕದ ಗಿಡ ಈ ಸಲ ನಾನು ಇಲ್ಲಿರೋ ಎಕ್ಕದ ಗಿಡದಲ್ಲಿ ಹೂತಿದ್ದಿಟ್ಟೀನಿ, ಇನ್ನೊಂದು ಸಲ ಇನ್ನೊಂದು ಕಡೆ ಇರುವಂಥ ಎಕ್ಕದ ಗಿಡ, ಮೂರನೇ ಸಲ ಇನ್ನೊಂದು ಕಡೆ ಇರುವಂಥ ಎಕ್ಕದ ಗಿಡದಲ್ಲಿ ಬುಡದಲ್ಲಿ ನೀವು ಹೂತಿಡಿ. ಖಂಡಿತವಾಗ್ಲೂ ನೀವು ಕೊಟ್ಟಂಥ ಹಣ, ನೀವು ಶ್ರಮಪಟ್ಟಂಥ ಹಣ, ಕಷ್ಟಪಟ್ಟು ದುಡಿದು ಸಂಪಾದಿಸಿದ ಹಣ ಯಾವುದೇ ಇರಲಿ, ಯಾರಿಗೆ ಕೊಟ್ಟಿರಲಿ, ಖಂಡಿತವಾಗ್ಲೂ ಅದು ನಿಮಗೆ ರಿಟರ್ನ್ ಬರುತ್ತೆ, ವಾಪಸ್ ಬರುತ್ತೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ.